गुड मॉर्निंग डियर स्टूडेंट्स, वेलकम बैक. आई एम योर फिजिक्स प्रोफेसर डॉक्टर नागराज. सो एक्सप्लेनिंग सेकेंड पी यू सी फिजिक्स इन कन्नड. ऑलरेडी इलेक्ट्रोस्टैटिक्स कंप्लीट आयतु एरडु चाप्टर. करेंट इलेक्ट्रिसिटी स्टार्ट माडिदिनि. इदरल्ली एरडु वीडियोस अन्नु कूड अपलोड माडिदिनि. आ एरडु वीडियोस अल्लि इलेक्ट्रिक करेंट अंद्रे एनु मत्ते माइक्रोस्कोपिक व्यू आफ् करेंट अंद्रे कंडक्टर न ओळगडे एनेनु आगुत्ते, ಡ್ರಿಫ್ಟ್ ವೆಲಾಸಿಟಿ ಅಂದ್ರೇನು, ಥರ್ಮಲ್ ವೆಲಾಸಿಟಿ ಅಂದ್ರೇನು, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದೆರಡು ಡಿರವೇಷನ್ಸ್ ಕೂಡ. ಡ್ರಿಫ್ಟ್ ವೆಲಾಸಿಟಿ ಈಕ್ವೇಷನ್ ನಾಪಿಸ್ಕೊಳ್ಳಿ. ವಿ ಡಿ ಈಸ್ ಈಕ್ವಲ್ ಟು ಮೈನಸ್ ಇ ಟೌ ಡಿವೈಡೆಡ್ ಬೈ ಎಮ್, ವೇರ್ ಟೌ ಈಸ್ ಕೊಲಿಷನ್ ಟೈಮ್. ಆಮೇಲೆ ಕರೆಂಟ್ ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ ಸಫಿಕ್ಸ್ ಡಿ, ವೇರ್ ಎನ್ ಈಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಇವೆಲ್ಲ ಡಿರೈವ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟು ಕರೆಂಟ್ ಡೆನ್ಸಿಟಿ. ವಾಟ್ ಈಸ್ ದಿಸ್ ಕರೆಂಟ್ ಡೆನ್ಸಿಟಿ? ಈಗ ಕರೆಂಟ್ ಡೆನ್ಸಿಟಿ, ಅದಾದಮೇಲೆ ಮೊಬಿಲಿಟಿ, ಅದಾದಮೇಲೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಈ ಥರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈಗಲೂ ಕೂಡ ಒಂದು ಡೆರಿವೇಷನನ್ನು ಮಾಡ್ತೀನಿ. ಕರೆಂಟ್ ಡೆನ್ಸಿಟಿ ಫಸ್ಟ್ ಅದೇನಂತ ನೋಡೋಣ. ಆ್ಯಸ್ ಯೂಶ್ವಲ್ ಐ ವಿಲ್ ಕನ್ಸಿಡರ್ ಎ ಸಿಲಿಂಡ್ರಿಕಲ್ ಕಂಡಕ್ಟರ್. ಆಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಚಾಪ್ಟ್ರಲ್ಲಿ ಸ್ವಲ್ಪ 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 ಡಿಸ್ಕಷನ್ ಆಗೋವರೆಗೂ ಈ ಥರದ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇರೋ ಕ್ರಾಸ್ ಸೆಕ್ಷನಲ್ ಏರಿಯಾ ಇರುವಂಥ ಕಂಡಕ್ಟರನ್ನೇ ಕನ್ಸಿಡರ್ ಮಾಡ್ತೀನಿ. ಈಗ ಈ ಕಡೆ ಇದನ್ನು ನೆಗೆಟಿವ್ ಎಂಡ್ಗೆ, ಈ ಕಡೆ ಪಾಸಿಟಿವ್ ಎಂಡ್ಗೆ ಕನೆಕ್ಟ್ ಮಾಡಿದ್ದೀನಿ, ಅಂದರೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಅವಾಗ ಏನಾಗ್ತವೆ, ಎಲೆಕ್ಟ್ರಾನ್ಸ್ಗಳೆಲ್ಲ ಫ್ರೀ ಎಲೆಕ್ಟ್ರಾನ್ಸ್ಗಳೆಲ್ಲ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಸೊ ಅವಾಗ ಕರೆಂಟ್ ಬರುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಕಮ್ಸ್ ಇನ್ ಟು ಪಿಕ್ಚರ್. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಇಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್. ನಾವು ಐ ಈಸ್ ದ ಕರೆಂಟ್. ನಾವು ಕನ್ಸಿಡರ್ ಒನ್ ಕ್ರಾಸ್ ಸೆಕ್ಷನಲ್ ಏರಿಯಾ ಹಿಯರ್. ಏರಿಯಾ ಆಫ್ ದಿಸ್ ಕ್ರಾಸ್ ಸೆಕ್ಷನ್ ಈಸ್ ಎ. ನೌ ಕಮ್ಸ್ ಕರೆಂಟ್ ಡೆನ್ಸಿಟಿ ರೆಪ್ರೆಸೆಂಟೆಡ್ ಬೈ ಲೆಟರ್ ಜೆ. ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಡಿವೈಡೆಡ್ ಬೈ ಏರಿಯಾ. ಸೊ ಕರೆಂಟ್ ಡೆನ್ಸಿಟಿ ಡಿಫೈನ್ ಮಾಡಿ ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಕಂಡಕ್ಟರ್. ಆ್ಯಂಡ್ ಎಸ್ ಐ ಯುನಿಟ್, ಕರೆಂಟ್ ಬಂದುಬಿಟ್ಟು ಆಂಪಿಯರ್, ಏರಿಯಾ ಬಂದುಬಿಟ್ಟು ಮೀಟರ್ ಸ್ಕ್ವಯರ್, ಕೆಳಗಡೆ ಇರೋದ್ರಿಂದ ಅದನ್ನು ಆಂಪಿಯರ್ ಪರ್ ಮೀಟರ್ ಸ್ಕ್ವಯರ್ ಅಂತ ಬರಿತೀನಿ. ಸೊ ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಡೆನ್ಸಿಟಿ. ಈ ಎಲೆಕ್ಟ್ರಿಕ್ ಕರೆಂಟ್ಗೂ ಎಲೆಕ್ಟ್ರಿಕ್ ಕರೆಂಟ್ಗೂ ಡೆನ್ಸಿಟಿಗೂ ಅಥವಾ ಕರೆಂಟ್ ಡೆನ್ಸಿಟಿಗೂ ಸಣ್ಣ ಸಣ್ಣ ವ್ಯತ್ಯಾಸಗಳಿದ್ದಾವೆ. ಮೊದಲನೆಯದಾಗಿ ಎಲೆಕ್ಟ್ರಿಕ್ ಕರೆಂಟ್ ಬಂದು ಸ್ಕೇಲಾರ್ ಕ್ವಾಂಟಿಟಿ. ಸೊ ಸುಮ್ಮನೆ ಕರೆಂಟ್ ಅಂದ್ಬಿಡ್ತೀನಿ, ನಾನು ಆಗಲೇ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ, ಪದೇ ಪದೇ ಏನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆಯೋ ನೆಸೆಸಿಟಿ ಇಲ್ಲ. ಕರೆಂಟ್ ಬಂದುಬಿಟ್ಟು ಇದು ಸ್ಕೇಲಾರ್ ಕ್ವಾಂಟಿಟಿ, ಅದಕ್ಕೆ ಡೈರೆಕ್ಷನ್ ಅಂತ ಇರೋದಿಲ್ಲ. ಸರ್, ಹೀಗೆ ಹರಿಯುತ್ತಲ್ಲ ಸರ್, ಡೈರೆಕ್ಷನ್ ಇರೋದಿಲ್ವಾ? ಹರಿಯೋ ಡೈರೆಕ್ಷನ್ ಅಲ್ಲ, ವೆಕ್ಟರ್ ಅಂತ ಕರಿಬೇಕು ಅಂತಂದರೆ ಡೈರೆಕ್ಷನ್ ಜೊತೆಗೆ ಡೈರೆಕ್ಷನ್ನ ಮೇಲೆ ನಾವು ಅಡಿಷನ್ ಮಲ್ಟಿಪ್ಲಿಕೇಶನ್ ಮಾಡೋಂಗಿರಬೇಕು, ಆಯಿತಾ? ಸೊ ಇಟ್ ಶುಡ್ ಒಬೇ ವೆಕ್ಟರ್ ಅಡಿಷನ್, ವೆಕ್ಟರ್ ಸಬ್ಟ್ರಾಕ್ಷನ್, ವೆಕ್ಟರ್ ಮಲ್ಟಿಪ್ಲಿಕೇಶನ್, ಆ ಥರ. ಸುಮ್ಮನೆ ಈ ದಿಕ್ಕಿನಲ್ಲಿ ಹರಿಯುತ್ತೆ ಅಥವಾ ಹಿಂಗೆ ಹರಿಯುತ್ತೆ ಅಂತಂದರೆ ಅದನ್ನು ನಾವು ಡೈರೆಕ್ಷನ್ ಅಂತ ತಗೊಳೋಕ್ಕಾಗೋದಿಲ್ಲ. ಆ ಬೇಸಿಸ್ ಮೇಲೆ ಕರೆಂಟನ್ನು ನಾನು ಸ್ಕೇಲಾರ್ ಅಂತ ಕರಿತೀನಿ. ಅದನ್ನು ಇನ್ನು ಮುಂದೆ ಕಿರ್ಚಾಫ್ ಲಾ ಅಂತ ಎಲ್ಲ ಬರುತ್ತೆ, ಅವಾಗ ಇನ್ನೂ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಆಯಿತಾ? ಈಗ ಸದ್ಯಕ್ಕೆ ಕರೆಂಟನ್ನು ಇಷ್ಟಂತ ಕೊಡಿ, ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಹೆಂಗೆ ವೆಕ್ಟರ್ ಆಗುತ್ತೆ ನೋಡಿ, ಇದು ಏರಿಯಾ ಇದೆಯಲ್ಲ, ಹೀಗೆ ತೊಗೊಂಡ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಒಂದು ವ್ಯಾಲ್ಯೂ, ಅದೇ ಕ್ರಾಸ್ ಸೆಕ್ಷನನ್ನು ನೀವು ಹೀಗೆ ತೊಗೊಂಡ್ರೆ ಸ್ಲ್ಯಾಂಟ್ ಆಗಿ, ಹಿಂಗೆ ತೊಗೊಂಡ್ರೆ ಒಂದು, ಹಿಂಗೆ ತೊಗೊಂಡ್ರೆ ಇನ್ನೊಂದು, ಹೀಗೆ ತೊಗೊಂಡ್ರೆ ಇನ್ನೊಂದು ವ್ಯಾಲ್ಯೂ, ಆಯ್ತಾ? ಅರ್ಥ ಆಯ್ತಾ? ಸೊ ಈ ಕ್ರಾಸ್ ಸೆಕ್ಷನಲ್ ಏರಿಯಾಗೆ ನಾವು ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ. ಇದನ್ನು ನಾನು ನಾರ್ಮಲ್ ಅಂತ ಕರಿತೀನಿ. ಗಾಸ್ ಥಿಯರಮಲ್ಲೆಲ್ಲ ಹೇಳಬೇಕಾದ್ರೆ ಹೇಳಿದೆ, ಯಾವುದೇ ಒಂದು ಏರಿಯಾ ತೊಗೊಂಡ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ಅದನ್ನು ನಾರ್ಮಲ್ ಅಂತ ಕರಿತೀವಿ. ನೀವು ಈಗ ಏರಿಯಾನ ಹೆಂಗೆ ಹೆಂಗೆ ತಿರುಗಿಸ್ತೀರೋ ಹಂಗಂಗೆ ನಾರ್ಮಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದ ಓರಿಯೆಂಟೇಷನ್ ಆಫ್ ದ ಏರಿಯಾ ಈಸ್ ಡೈರೆಕ್ಷನಲ್, ಅಂದರೆ ಏರಿಯಾ ಯಾವ ರೀತಿ ಓರಿಯೆಂಟ್ ಆಗುತ್ತೆ ಅನ್ನೋದು ಡೈರೆಕ್ಷನ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏರಿಯಾನ ನಾವು ವೆಕ್ಟರ್ ಅಂತ ಕರಿತೀವಿ. ಅವಾಗ ಕರೆಂಟ್ ಸ್ಕೇಲರ್ ಏರಿಯಾ ವೆಕ್ಟರ್. ಸೊ ಕರೆಂಟ್ ಡಿವೈಡೆಡ್ ಬೈ ವೆಕ್ಟರ್, ಸರಿ, ಎ ಸ್ಕೇಲಾರ್ ಬೈ ವೆಕ್ಟರ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಅರ್ಥ. ಅಷ್ಟೆಲ್ಲ ಡೀಟೈಲಾಗಿ ಡಿಗ್ ಮಾಡ್ಕೊಂಡು ಹೋಗೋದು ಬೇಡ, ಈ ನೀಟ್ ಅಂತ ಕಡೆಗೆ ಇವೆಲ್ಲ ಜಾಸ್ತಿ ಬೇಕಾಗ್ತವೆ. ಈಗ ನೀವು ಸುಮ್ಮನೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಟ್ ವೇರೀಸ್ ವಿತ್ ದಿ ಓರಿಯೆಂಟೇಷನ್ ಆಫ್ ದಿ ಪ್ಲೇನ್ ಆರ್ ಓರಿಯೆಂಟೇಷನ್ ಆಫ್ ದಿ ಕ್ರಾಸ್ ಸೆಕ್ಷನಲ್ ಏರಿಯಾ. ಓಕೆ, ಆ್ಯಂಡ್ ದಿಸ್ ಕರೆಂಟ್ ಡೆನ್ಸಿಟಿ
depends upon the electric field. If you apply more electric field, there will be more current density. Less electric field, less current density. So therefore, J is proportional to E, or we can write J is equal to some constant into E. This constant is known as electrical conductivity, or simply I call it as conductivity. First PUC nalli thermal conductivity anta neevu odidiralla ade tara adu electrical conductivity. Thermal conductivity is for thermal transportation or energy, thermal energy flow. Electrical conductivity is for electrical transportation or electric energy flow. Iga electrical conductivity jaasti ittu andre it is a very good conductor anta, hagene thermal conductivity jaasti idru kuda it is a very good conductor, but that is very good conductor of heat. Here it is very good conductor of current. Iga copper, silver, aluminium, brass, gold, these are all very good conductors and their conductivity is very high, about 10 to the power of 8 ee tara irutte. Unit anna na aamele heltini yake antandre innond quantity na define madodide adre hesaru resistivity anta. Ee conductivity ku resistivity ku ond connection ide. Resistivity unit barad mele conductivity unit anna helbeku normally. Ee sadhik helirtini bidi, resistivity SI unit bandu per ohm meter anta. ಅದನ್ನು ಇನ್ನೊಂದ್ಸತಿ ನಾನು ಡಿಸೈಡ್ ಡಿಸ್ಕಸ್ ಮಾಡ್ತೀನಿ ವೆನ್ ಇಟ್ ಕಮ್ಸ್ ಟು ರೆಸಿಸ್ಟಿವಿಟಿ ಚಾಪ್ಟರ್ ಆರ್ ರೆಸಿಸ್ಟಿವಿಟಿ ಕಾನ್ಸೆಪ್ಟ್. ಸೊ ಇಲ್ಲಿಗೆ ವಾಪಸ್ ಬರೋಣ. ಕಂಡಕ್ಟಿವಿಟಿ ಇಸ್ ವೆರಿ ಹೈ ಫಾರ್ ವೆರಿ ಗುಡ್ ಕಂಡಕ್ಟರ್ಸ್ ಅಂಡ್ ವೆರಿ ಲೋ ಫಾರ್ ವೆರಿ ಗುಡ್ ಇನ್ಸುಲೇಟರ್ಸ್. ಈಗ ವುಡ್, ಕಾ ಯುನೋ ಪೇಪರ್ ಅಥವಾ ಗ್ಲಾಸ್, ಸಿರಾಮಿಕ್, ಕ್ವಾರ್ಟ್ಸ್, ಡೈಮಂಡ್, ಇವಕ್ಕೆಲ್ಲ ಕಂಡಕ್ಟಿವಿಟಿ ಬಹಳ 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 ಕಡಿಮೆ ಇರುತ್ತೆ. ಸೊ ಕಂಡಕ್ಟಿವಿಟಿ ಅನ್ನೋದು ಒಂದು ಮೆಟೀರಿಯಲಿನ ಪ್ರಾಪರ್ಟಿ. ಇಫ್ ಕಂಡಕ್ಟಿವಿಟಿ ಇಸ್ ಹೈ, ಇಟ್ ಈಸ್ ಅ ವೆರಿ ಗುಡ್ ಕಂಡಕ್ಟರ್. ಇಫ್ ಇಟ್ ಈಸ್ ಲೋ, ಇಟ್ ಈಸ್ ಅ ವೆರಿ ಗುಡ್ ಇನ್ಸುಲೇಟರ್ ಅಂತ. ನೌ ಆಫ್ಟರ್ ಡಿಸ್ಕಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಕರೆಂಟ್ ಡೆನ್ಸಿಟಿ ಅಂಡ್ ದೆನ್ ಕಂಡಕ್ಟಿವಿಟಿ, ನೌ ಇಟ್ ಈಸ್ ಟೈಮ್ ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದನ್ನು ಕೇಳ್ತಾರೆ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ. ವಾಟ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ? ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಅದನ್ನು ಇನ್ನೊಂದ್ಸತಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ದಿಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡಿಸೈಡ್ಸ್ ದಿ ಕ್ವಾಲಿಟಿ ಆಫ್ ದಿ ಕಂಡಕ್ಷನ್. ಇಫ್ ಇಟ್ ಈಸ್ ವೆರಿ ಹೈ ಕಂಡಕ್ಟರ್, ವೆರಿ ಲೋ ಇನ್ಸುಲೇಟರ್. ನೌ ದ ಎಕ್ಸ್ಪ್ರೆಷನ್, start from this equation. We know I is equal to NEA V suffix D, ಕರೆಂಟ್. ಅಂಡ್ ನೋಡಿ ವಿದ್ಯಾರ್ಥಿಗಳು, ಯಾವಾಗಲೂ ಒಂದು ಈಕ್ವೇಷನ್ ಬರೆದಾಗ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಪ್ಯಾರಾಮೀಟರ್ಸನ್ನು ಮೆನ್ಷನ್ ಮಾಡಬೇಕು. ಎನ್ ಈಕ್ವಲ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ಇ ಈಕ್ವಲ್ಸ್ ಎಲೆಕ್ಟ್ರಾನ್ ಚಾರ್ಜ್, ಎ ಈಕ್ವಲ್ಸ್ ಏರಿಯಾ, ವಿ ಡಿ ಈಕ್ವಲ್ಸ್ ಡ್ರಿಫ್ಟ್ ವೆಲಾಸಿಟಿ, ಈ ಥರ. ಸೊ ಇಷ್ಟು ಬರೆದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಅನ್ನು ಈ ಕಡೆ ತಗೊಳ್ಳಿ. ಐ ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ ಟು ಎನ್ ಇ ವಿ ಸಫಿಕ್ಸ್ ಡಿ. ಅರ್ಥ ಆಯ್ತಲ್ವಾ? ವಾಟ್ ಈಸ್ ಐ ಬೈ ಎ? ಇಟ್ ಈಸ್ ನಥಿಂಗ್ ಬಟ್ ಜೆ. ಜೆ ಈಸ್ ಈಕ್ವಲ್ ಟು ಎನ್ ಇ ವಿ ಸಫಿಕ್ಸ್ ಡಿ. ಓಕೆ, ನಾವು ಸಬ್ಸ್ಟಿಟ್ಯೂಟ್ ಫಾರ್ ವಿ ಡಿ, ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ, ಕನ್ಸಿಡರ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಸಪೋಸ್ ಇಫ್ ಯು ಕನ್ಸಿಡರ್ ದ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, ದೆನ್ ಯು ಹ್ಯಾವ್ ಟು ಕನ್ಸಿಡರ್ ಮೈನಸ್ ಸೈನ್ ಆಲ್ಸೋ. ಅಂದರೆ ಇದನ್ನು ನೀವು ಮೈನಸ್ ಎನ್ ಇ ಐ, ಈಗ ಮೈನಸ್ ಅಂತ ತಗೊಂಡ್ರೆ, ಇಲ್ಲೂ ಮೈನಸ್ ಅಂತ ತಗೊಂಡಾಗ ಮಾತ್ರ ದೆನ್ ಯು ಹ್ಯಾವ್ ಟು ಟೇಕ್ ದಿಸ್ ಮೈನಸ್ ಸೈನ್ ಆಲ್ಸೋ. ಅದರ್ವೈಸ್ ಜಸ್ಟ್ ಯು ರೈಟ್ ಪುಟ್ ವಿ ಡಿ ಈಸ್ ಈಕ್ವಲ್ ಟು ಇ ಟೌ ಡಿವೈಡೆಡ್ ಬೈ ಎಂ. So what happens to this equation? J is equal to NE in the place of VD, EE tau divided by M. Simplify, J is equal to NE into EE square tau divided by M. ಇಷ್ಟನ್ನು ಒಂದು ಕಡೆ ಬರ್ಕೊಳ್ಳಿ, ಇನ್ನು ಉಳಿದಿದ್ದು ಇ ಅನ್ನು ಸಪರೇಟಾಗಿ ಬರ್ಕೊಳ್ಳಿ. ಸೊ ದಿಸ್ ಈಸ್ ಒನ್ ಈಕ್ವೇಷನ್. ಐ ಆಲ್ರೆಡಿ ಟೋಲ್ಡ್ ಯು ಜೆ ಈಸ್ ಕನೆಕ್ಟೆಡ್ ವಿತ್ ಇ ಇನ್ ದಿಸ್ ಈಕ್ವೇಷನ್. ದಟ್ ಮೀನ್ಸ್ ವಿ ನೋ ದಟ್ ಜೆ ಈಸ್ ಈಕ್ವಲ್ ಟು ಸಿಗ್ಮಾ ಇ. ಬೇಕಾದ್ರೆ ನೀವು ಇದಕ್ಕೆ ಈಕ್ವೇಷನ್ ಒನ್ ಅಂತ ಹೆಸರು ಕೊಡಿ, ಈಕ್ವೇಷನ್ ಟೂ ಅಂತ ಹೆಸರು ಕೊಡಿ. ನಾವು ಕಂಪೇರ್ ಈಕ್ವೇಷನ್ ಒನ್ ಅಂಡ್ ಟೂ. ಜೆ ಜೆ ಇದೆ, ಇ ಇದೆ, ಇನ್ ದ ಪ್ಲೇಸ್ ಆಫ್ ಸಿಗ್ಮಾ ಏನಿದೆ? ದೇರ್ ಫೋರ್ ಇನ್ ದ ಪ್ಲೇಸ್ ಆಫ್ ಸಿಗ್ಮಾ ವಿ ಹ್ಯಾವ್ ಎನ್ ಇ ಸ್ಕ್ವಯರ್ ಟೌ ಡಿವೈಡೆಡ್ ಬೈ ಎಂ. ಸೊ ವಿದ್ಯಾರ್ಥಿಗಳೇ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಡಿರವೇಷನ್. ವಾಟ್ ಈಸ್ ದ significance of electrical conductivity, or derive the expression for electrical conductivity. So here is a derivation. ee derivation madlikke neevu diagram anna en bariyo necessity illa. Amale ee eradu equations anna derive avaru kelidare matra derive maadi, obtain the expression for electrical current and conductivity. Andre idanna derive maadi munduk hobeku. Idra derivation anna nanu hindina video dalli helidini. Sumne avaru from the expression for current obtain the equation for
ಪವರ್ ಕಂಡಕ್ಟಿವಿಟಿ ಅಂದರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಿಂದ ಶುರು ಮಾಡಿ ಈ ಸ್ಟೆಪ್ಸ್ ಅನ್ನು ಬರ್ಕೊಂಡು ಹೋಗಿ. ಸೊ ದಿಸ್ ಈಸ್ ಎನಫ್ ಅಬೌಟ್ ದಿ ಕಂಡಕ್ಟಿವಿಟಿ. ಸೊ ಇಫ್ ರಿಕ್ವೈರ್ಡ್ ಐ ವಿಲ್ ಕಮ್ ಬ್ಯಾಕ್ ಟು ಕಂಡಕ್ಟಿವಿಟಿ ಒನ್ಸ್ ಅಗೇನ್ ಲೇಟರ್ ಆನ್. ಸೊ ಆಗಲೇ ಇನ್ನೊಂದು ಪ್ಯಾರಾಮೀಟರ್ ಹೇಳಿದೆ, ಕರೆಂಟ್ ಡೆನ್ಸಿಟಿ, ಕಂಡಕ್ಟಿವಿಟಿ, ಜೊತೆಗೆ ಇನ್ನೊಂದು ಹೇಳಿದೆ, ಏನು ಹೇಳಿ ನೋಡೋಣ, ಎಸ್ ಮೊಬಿಲಿಟಿ. ಏನಿದು ಮೊಬಿಲಿಟಿ? ಮೊಬಿಲಿಟಿಯನ್ನು ಮ್ಯೂ ಅನ್ನೋ ಸಿಂಬಲ್ನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಈಗ ನೋಡಿ, ನೀವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀರಾ, ಎಲ್ಲ ಡೆಸ್ಕ್ಗಳಲ್ಲಿ ಕೂತಿದ್ದೀರಾ, ಡೆಸ್ಕಲ್ಲಿ ಕೂತಿದ್ದಾರೆ, ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ಡೆಸ್ಕ್ ಎಡ್ಜಲ್ಲಿ ಒಬ್ಬ ಕೂತಿದ್ದಾನೆ, ಮಧ್ಯದಲ್ಲಿ ಒಬ್ಬ. ಈಗ ಒಂದು ಡೆಸ್ಕ್ ಅಂದರೆ ಐದು ಜನ ಇರ್ತಾರಲ್ಲಪ್ಪ, ಫ್ರಂಟ್ ರೋಯಿಂದ ಒಂದು ಎರಡು ಮೂರು ನಾಲ್ಕನೇ ಡೆಸ್ಕು, ಹಿಂದ್ಗಡೆಗೆ ಇನ್ನೂ ನಾಲ್ಕು ಡೆಸ್ಕ್ ಇದೆ. ಈ ನಾಲ್ಕನೇ ಡೆಸ್ಕಲ್ಲಿ ಎಡ್ಜಲ್ಲಿರೋ ಹುಡುಗನ ಬಿಟ್ಬಿಡಿ, ಮಧ್ಯದಲ್ಲಿರೋ ಹುಡುಗನ ತಗೊಳ್ಳೋಣ. ಮಧ್ಯದಲ್ಲಿರೋನ ಎ ಅಂತ ಇಟ್ಕೊಳ್ಳೋಣ, ಎಡ್ಜಲ್ಲಿರೋನ ಬಿ ಅಂತ ಇಟ್ಕೊಳ್ಳೋಣ, ಆಯಿತಾ? ಈಗ ಸರ್ರು ಕರೀತಾರೆ, ಎ ಅನ್ನೋನ್ನ ಕರೀತಾರೆ, ಬಾರೋ ಇಲ್ಲಿ ಒಂಚೂರು ಅಂತ. ಅವಾಗ ಎ ಅನ್ನೋನು ಎಷ್ಟು ಬೇಗ ಬರ್ತಾನೆ, ಅಥವಾ ಬಿ ಅನ್ನೋನ್ನ ಕರೀತಾರೆ, ಬಿ ಅನ್ನೋನು ಬಾರೋ ಇಲ್ಲಿ ಅಂತ. ಈಗ ಲೇಟಸ್ ಬಿ ಅನ್ನೋನ ಹೆಸರು ರಮೇಶ್ ಅಂತ ಇಟ್ಕೊಳ್ಳೋಣ, ಎ ಅನ್ನೋನ ಹೆಸರು ರಘು ಅಂತ ಇಟ್ಕೊಳ್ಳೋಣ. ಏ ರಘು ಬಾ ಅಂದ ತಕ್ಷಣ ಎ ಅನ್ನೋನು ಅಂದರೆ ರಘು ಅನ್ನೋನು ಬೇಗ ಎದ್ದು ಹೋಗೋಕೆ ಆಗೋದಿಲ್ಲ, ಅದೇ ರಮೇಶ್ ಅನ್ನೋನು ಬೇಗ ಎದ್ದು ಹೋಗ್ಬೋದು. ಯಾಕೆ ಅಂತಂದ್ರೆ ಅವನು ಡೆಸ್ಕ್ ಎಡ್ಜಲ್ಲಿ ಇದ್ದಾನೆ, ಈಸಿಯಾಗಿ ಬಂದ್ಬಿಡ್ತಾನೆ. ಅಂದರೆ ಹಿಸ್ ಮೊಬಿಲಿಟಿ ಈಸ್ ಮೋರ್, ದಟ್ ಮೀನ್ ಈಸ್ ಫ್ರೀ ಟು ಮೂವ್ ಆರ್ ಈ ಕ್ಯಾನ್ ರೆಸ್ಪಾಂಡ್ ಟು ದ ಟೀಚರ್ಸ್ ಏನೋ ಇನ್ಸ್ಟ್ರಕ್ಷನ್ಸ್. ಹಾಗೆ ಒಂದು ಕಂಡಕ್ಟರ್ಗೆ ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಎಷ್ಟು ಕ್ವಿಕ್ಕಾಗಿ ಚಾರ್ಜ್ ರೆಸ್ಪಾಂಡ್ ಮಾಡಿ ಮೂವ್ ಆಗುತ್ತೆ, ಅದಕ್ಕೆ ಸ್ಟಾಪ್ ಇಟ್ಕೊಂಡು ಮೂವ್ ಆಗುತ್ತೋ ಅಥವಾ ಸುಲಭವಾಗಿ ಮೂವ್ ಆಗುತ್ತೋ ಅನ್ನೋದನ್ನು ತಿಳಿಸಿಕೊಡೋದೇ ಮೊಬಿಲಿಟಿ. ಸಪೋಸ್ ಇಫ್ ದ ಪಾರ್ಟಿಕಲ್ ಆರ್ ದ ಚಾರ್ಜ್ ಕ್ಯಾನ್ ಮೂವ್ ಈಸಿಲಿ, ದೆನ್ ವಿ ಸೇ ಇಟ್ಸ್ ಮೊಬಿಲಿಟಿ ಈಸ್ ವೆರಿ ಹೈ. ಇಫ್ ದ ಪಾರ್ಟಿಕಲ್ ಅಥವಾ ಚಾರ್ಜ್ ಕ್ಯಾನ್ ನಾಟ್ ಮೂವ್ ಸೋ ಈಸಿಲಿ ವಿತ್ ಡಿಫಿಕಲ್ಟಿ, ಸುತ್ತಮುತ್ತ ಎಲ್ಲ ಕೂತ್ಬಿಟ್ಟಿದ್ದಾರೆ, ಈಗ ಅವನು ರಘು ಅನ್ನೋನು ಕೂಡ ಬೇಗ ಬರಲಿಕ್ಕೆ ರೆಡಿ ಇದ್ದಾನೆ, ಆದರೆ ಬರಲಿಕ್ಕೆ ಜಾಗ ಇಲ್ಲ. ಮುಂದ್ಗಡೆ ಡೆಸ್ಕ್ ಇದೆ, ಹಿಂದ್ಗಡೆ ಡೆಸ್ಕ್ ಇದೆ, ಪಕ್ಕದಾಗ ಅವ್ನ ಫ್ರೆಂಡ್ ಇದ್ದಾನೆ, ಈ ಕಡೆಗೂ ಅವ್ನ ಫ್ರೆಂಡ್ ಇದ್ದಾನೆ, ಅದೇ ಎಡ್ಜಲ್ಲಿ ಕೂತಿದ್ದಾನಲ್ಲ ರಮೇಶ್, ಅವನ್ಗೆ ಆ ಥರ ಪ್ರಾಬ್ಲಮ್ ಇಲ್ಲ, ರಮೇಶ್ ಬಾಯಿಲ್ಲ ಅಂದ ತಕ್ಷಣ ಹಿಂಗೆ ಎದ್ದು ಬಿಡ್ತಾನೆ ಬಂದು ಬಿಡ್ತಾನೆ, ಆಯಿತಾ? ಸೊ ಈಸ್ ದ ರಿಲೇಟಿವ್ಲಿ ಫ್ರೀ ಕಂಪೇರ್ ಟು ರಘು. ಹಾಗೆ ಮೊಬಿಲಿಟಿ ಅನ್ನೋದು ಕೂಡ ಚಾರ್ಜ್ಗಳೀಗ ಸಾಕಷ್ಟು ಚಾರ್ಜ್ಗಳಿದ್ದಾವೆ ಈ ಕಂಡಕ್ಟರ್ ಇಲ್ಲಿ, ಆಯಿತಾ? ಈ ಥರ ಸಾಕಷ್ಟು ಚಾರ್ಜ್ಗಳಿದ್ದಾವೆ. ಈ ಚಾರ್ಜ್ಗಳು ಮೂವ್ ಆಗಬೇಕು ಅಂದರೆ ಪಕ್ಕದಲ್ಲಿರೋದು ಬಿಡೋದಿಲ್ಲ, ಬಿಡಬೇಕು ಅಂತಂದರೆ ಅದು ಕೂಡ ಫ್ರೀ ಆಗಿರಬೇಕು. ಈ ರೀತಿ ಮೊಬಿಲಿಟಿ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಸರಿ ಸರ್, ಇದು ಸಿಗ್ನಿಫಿಕೆನ್ಸ್ ಆಯಿತು. ಮೊಬಿಲಿಟಿ ಅಂತಂದರೆ ಈ ಟೆಲ್ಸ್ ಯು ಅಬೌಟ್ ಹೌ ಫ್ರೀಲಿ ಆರ್ ಹೌ ಈಸಿಲಿ ಅ ಚಾರ್ಜ್ಡ್ ಪಾರ್ಟಿಕಲ್ ಕ್ಯಾನ್ ಮೂವ್ ಅನ್ನೋದಾಯಿತು, ಒಪ್ಕೊಳ್ತೀನಿ. ಆದರೆ ಎಕ್ಸಾಮಲ್ಲಿ ನಾನು ಡೆಫಿನೇಷನ್ ಏನು ಬರೀಬೇಕು? ಎಸ್, ಬಿಕಾಸ್ ವಿ ಆಲ್ ಆರ್ ಕನ್ಸರ್ನ್ ವಿತ್ ಮಾರ್ಕ್ಸ್. ಫೈನಲಿ ಏನೇ ಫಿಸಿಕ್ಸ್ ನಾವು ಕಲಿತ್ರೂ ಕೂಡ ನಾನು ಎಕ್ಸಾಮಲ್ಲಿ ಈ ಕ್ವಶನ್ ಬಂದರೆ ಆನ್ಸರ್ ಏನು ಬರೀಬೇಕು ಅದು ಕೂಡ ಇಂಪಾರ್ಟೆಂಟೇ. ಸೊ ಡೆಫಿನೇಷನ್ ಏನು? ಮೊಬಿಲಿಟಿ ಡೆಫಿನೇಷನ್ ಬಂದು ಇಟ್ ಈಸ್ ದ ರೇಷಿಯೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ, ಈ ಡಿವೈಡೆಡ್ ಬೈ ಬಂತು ಅಂದರೆ ರೇಷಿಯೋ ಅಂತ ಓದಬೇಕು. ನೋಡಿ, ಇಲ್ಲೂ ಕೂಡ ಹಂಗೆ ಅಲ್ವಾ ಓದಿದ್ದು ನಾನು. ಮೊಬಿಲಿಟಿ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಆದರೆ ಎಸ್ ಐ ಯೂನಿಟ್ ಅನ್ನು ಬರೆದ್ಬಿಡಿ, ಮೀಟರ್ ಸ್ಕ್ವಯರ್ ಪರ್ ವೋಲ್ಟ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಯಾವುದೇ ಒಂದು ಕ್ವಾಂಟಿಟಿಯನ್ನು ಬರೆದ್ರೆ ಅದು ಅದರ ಎಸ್ ಐ ಯೂನಿಟನ್ನು ನೀವು ಬರೆಯೋದನ್ನು ಕಲಿಬೇಕು. ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡು, ಇದು ವೋಲ್ಟ್ ಪರ್ ಸೆಕೆಂಡು, ಸಾರಿ ವೋಲ್ಟ್ ಪರ್ ಮೀಟರು. ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೆ ವೋಲ್ಟ್ ಪರ್ ಮೀಟರ್. ಅವಾಗೆಲ್ಲ ಏನಾಗುತ್ತೆ, ಇದು ಮೇಲೆ ಹೋಯಿತು, ಮೀಟರ್ ಸ್ಕ್ವೇರ್ ಆಯಿತು, ಪರ್ ಸೆಕೆಂಡ್ ಅಲ್ಲೇ ಉಳ್ಕೊಂತು, ವೀನು ಮೇಲೆ ಹೋಯಿತು, ಪರ್ ವೋಲ್ಟ್ ಆಯಿತು. ಅದನ್ನೆಲ್ಲ ನಾನು ಬರೆದಿರೋದು ಮೀಟರ್ ಸ್ಕ್ವೇರ್ ಪರ್ ವೋಲ್ಟ್ ಪರ್ ಸೆಕೆಂಡ್. ಸೊ ಇದು ಮೊಬಿಲಿಟಿ ಆಯಿತು. ಈ ಮೊಬಿಲಿಟಿಯನ್ನು ನಾನು ಏನಕ್ಕೆ ಹೇಳಿದೆ ಅಂದರೆ, ಎಲೆಕ್ಟ್ರಾನ್ಸ್ಗಳು ಒಂದೊಂದು ಕಂಡಕ್ಟರಲ್ಲಿ ಒಂದೊಂದು ಥರ ಇರ್ತವೆ. ಅಂದರೆ ಒಂದೊಂದು ಥರ ಅಂದರೆ ಬೇರೆ ಬೇರೆ ಮಾಸ್ ಚಾರ್ಜ್ ಅಲ್ಲ, ಅಟ್ಮಾಸ್ಫಿಯರ್ ಬೇರೆ ಬೇರೆ ಥರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಕಾಲೇಜನ್ನೇ ತಗೊಳ್ಳೋಣ. ನೀವು ಕೂತ್ಕೊಳ್ಳೋ ರೂಮಲ್ಲಿ ಡೆಸ್ಕ್ಗಳು ತುಂಬ ದೂರ ದೂರ ಹಾಕ್ಕೊಂಡಿದ್ದಾರೆ, ಸ್ಪೇಸ್ ಸಾಕಷ್ಟಿದೆ. ಅದೇ ಇನ್ನೊಂದು ರೂಮು ಚಿಕ್ಕದಾಗಿದೆಯಪ್ಪ, ಈಗ ನಿಮ್ಮ ರೂಮು ದೊಡ್ಡದಾಗಿದೆ, ಅಲ್ಲಿ 40 ಡೆಸ್ಕ್ ಹಾಕಿದ್ದಾರೆ, ಸಾಕಷ್ಟು ಗ್ಯಾಪ್ ಇದೆ ಡೆಸ್ಕ್ಗೂ ಡೆಸ್ಕ್ಗೂ ಮಧ್ಯದಲ್ಲಿ. ಅದೇ ಪಕ್ಕದ ರೂಮ್ ಚಿಕ್ಕದಾಗಿದೆ ಆದರೂ ಅಲ್ಲಿ 40 ಡೆಸ್ಕ್ ಹಾಕಿದ್ದಾರೆ ಅಂದ್ಕೊಳ್ಳಿ, ಅವಾಗ ಡೆಸ್ಕ್ ಮತ್ತು ಡೆಸ್ಕ್ಗಳ ಮಧ್ಯದಲ್ಲಿ ಗ್ಯಾಪ್ ತುಂಬ ಕಡಿಮೆ ಇರುತ್ತೆ. ಸೊ ಕೂತ್ಕೊಳ್ಳೋ ಸ್ಟೂಡೆಂಟ್ಸ್ ನೀವೇ ಆದರೂ ಕೂಡ ಅಷ್ಟು ಫ್ರೀಡಮ್ ಇರೋದಿಲ್ಲ. ಅಥವಾ ಕ್ಲಾಸ್ ರೂಮಲ್ಲಿ ನೀವು ತುಂಬ ಕಂಜೆಸ್ಟೆಡ್ ಆಗಿರ್ತೀರಾ, ಅದೇ ಲ್ಯಾಬಲ್ಲಿ ತುಂಬ ಫ್ರೀ ಆಗಿರ್ತೀರಾ.
ಅಲ್ವಾ ಈ ತರ ಅಂದ್ರೆ ಮೊಬಿಲಿಟಿ ಅನ್ನೋದು ಇಟ್ ವೇರೀಸ್ ಫ್ರಮ್ ಸಿಚುವೇಶನ್ ಟು ಸಿಚುವೇಶನ್ ಹಾಗೆ ಇಲ್ಲಿ ಇಟ್ ವೇರೀಸ್ ಫ್ರಮ್ ಕಂಡಕ್ಟರ್ ಟು ಕಂಡಕ್ಟರ್ ಕೆಲವು ಕಂಡಕ್ಟರ್ಸ್ ಅಲ್ಲಿ ಮೊಬಿಲಿಟಿ ಜಾಸ್ತಿ ಇರುತ್ತೆ ಕೆಲವು ಕಂಡಕ್ಟರ್ಸ್ ಅಲ್ಲಿ ಮೊಬಿಲಿಟಿ ಕಡಿಮೆ ಇರುತ್ತೆ ಜೊತೆಗೆ ಸೆಮಿ ಕಂಡಕ್ಟರ್ಸ್ ಅಂತ ಬಂದಾಗ ನೆನಪಿಟ್ಕೊಳ್ಳಿ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಎರಡು ತರ ಚಾರ್ಜಸ್ ಇದೆ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಅಂತ ಎಲೆಕ್ಟ್ರಾನ್ಸ್ ಗೆ ಜಾಸ್ತಿ ಮೊಬಿಲಿಟಿ ಫುಲ್ ಫ್ರೀಯಾಗಿ ಹೋಗ್ತವೆ ಹೋಲ್ಸ್ ಗೆ ಕಡಿಮೆ ಮೊಬಿಲಿಟಿ ಅವು ಕಷ್ಟ ಪಟ್ಕೊಂಡು ಹೋಗ್ತವೆ ಇದನ್ನೆಲ್ಲ ನಾನು ಸೆಮಿ ಕಂಡಕ್ಟರ್ ಚಾಪ್ಟರ್ ನಲ್ಲೂ ಮತ್ತೆ ರಿಪೀಟ್ ಮಾಡ್ತೀನಿ ಸೊ ಇಷ್ಟು ಮೊಬಿಲಿಟಿ ಆಯಿತು ಸೊ ಈಗ ನಾವು ಸಾಕಷ್ಟು ಕಲ್ತಿವಿ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಕರೆಂಟ್ ಅಂದ್ರೆ ಏನು ಕರೆಂಟ್ ಬರಬೇಕು ಅಂದ್ರೆ ಏನು ಮಾಡಬೇಕು ಆಮೇಲೆ ಅಲ್ಲಿ ಯಾವ ತರ ಒಳಗಡೆ ನಡೀತಾ ಇರುತ್ತೆ ಡಿಕ್ಕಿ ಹೊಡೆಯೋದು ಕೊಲಿಷನ್ ಆಗೋದು ಎನರ್ಜಿ ವೇರಿ ಆಗೋದು ಇದೆಲ್ಲಾನು ಕಲ್ತಿದ್ದೀವಿ ಜೊತೆಗೆ ಡ್ರಿಫ್ಟ್ ವೆಲಾಸಿಟಿ ಕರೆಂಟ್ ಡೆನ್ಸಿಟಿ ಮೊಬಿಲಿಟಿ ಕಂಡಕ್ಟಿವಿಟಿ ಈಕ್ವೇಶನ್ಸ್ ಗಳನ್ನೆಲ್ಲ ಬರ್ಕೊಂಡಿದ್ದೀವಿ ನೌ ಲೆಟ್ ಅಸ್ ಪ್ರೊಸೀಡ್ ವಿತ್ ಒನ್ ಮೇಜರ್ ಲಾ ಲೆಟ್ ಅಸ್ ಗೋ ಟು ದ ಮೇಜರ್ ಲಾ ದಟ್ ಈಸ್ ಕಾಲ್ಡ್ ಓಮ್ಸ್ ಲಾ ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ಕೂಲಮ್ಸ್ ಲಾ ಹೆಂಗೆ ಬೇಸಿಕ್ಕೋ ಹಾಗೆ ಇಲ್ಲಿ ಓಮ್ಸ್ ಲಾ ಕೂಡ ಬೇಸಿಕ್ ಓಮ್ಸ್ ಲಾ ಏನು ಹೇಳುತ್ತೆ ಏನನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ಓಮ್ಸ್ ಲಾ ಬಂದುಬಿಟ್ಟು ಇಟ್ ಈಸ್ ಅನ್ ಅಬ್ಸರ್ವೇಷನ್ ಓಮ್ ಅನ್ನೋ ಒಬ್ಬ ಸೈಂಟಿಸ್ಟು ಜರ್ಮನಿಯ ಸೈಂಟಿಸ್ಟು ಕಂಡಕ್ಟರ್ನಲ್ಲಿ ಫ್ಲೋ ಆಗೋ ಕರೆಂಟನ್ನು ನೋಡಿ ನೋಡಿ ಅಬ್ಸರ್ವ್ ಮಾಡಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಸೊ ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಲಾ ಈಗ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬಂದು ಯೂನಿವರ್ಸಲ್ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ ಇಟ್ ಈಸ್ ನಾಟ್ ಓನ್ಲಿ ಅಪ್ಲಿಕಬಲ್ ಟು ಅರ್ತ್ ಅಂಡ್ ಮೂನ್ ಅರ್ತ್ ಅಂಡ್ ಸನ್ ಇಟ್ ಈಸ್ ಅಪ್ಲಿಕಬಲ್ ಟು ಈವನ್ ಟು ಸ್ಟೋನ್ಸ್ ಆಲ್ಸೋ ಹಾಗೆ ಅಂದರೆ ಎಲ್ಲ ಕಡೆಗೂ ಎಲ್ಲ ಟೈಮಲ್ಲೂ ಅಪ್ಲೈ ಆಗೋಂಥವನ್ನ ನಾವು ಯೂನಿವರ್ಸಲ್ ಸಾರ್ವಕಾಲಿಕವು ಆಲ್ವೇಸ್ ದೇ ಆರ್ ಟ್ರೂ ಆದರೆ ಇದಂಗಲ್ಲ ಕೂಲಮ್ಸ್ ಲಾ ಸರಿ ಇದೆ ಯಾವುದೋ ಓಮ್ಸ್ ಲಾ ಬಂದು ಕೆಲವೊಂದು ಕಂಡೀಷನ್ಸಲ್ಲಿ ಕೆಲವೊಂದು ಮೆಟೀರಿಯಲ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ನಾವು ಇದನ್ನು ಯೂನಿವರ್ಸಲ್ ಲಾ ಅಂತ ತಗೊಳೋಕ್ಕಾಗೋದಿಲ್ಲ ಸರಿ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾನ ನಾನು ಆಮೇಲೆ ಹೇಳ್ತೀನಿ ಫಸ್ಟು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡೋಣ ಓಮ್ಸ್ ಲಾ ಅದು ಈಗ ನೋಡಿ ಒಂದು ಕಂಡಕ್ಟರ್ ಕಂಡಕ್ಟರ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರಬೇಕಾದ್ರೆ ಈ ರೀತಿ ಡಿಕ್ಕಿ ಏನೋ ಹೋಗ್ತಾ ಇದ್ದಾವೆ ಹೀಗೆ 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 ಡಿಕ್ಕಿ ಹೊಡಿತಾ ಹೊಡ್ಕೊಂಡು 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 ಹೋಗ್ತಾ ಇದ್ದಾವೆ ನೀನು ಹೊರಗಡೆಯಿಂದ ಪೊಟೆನ್ಷಿಯಲ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಜಾಸ್ತಿ ಮಾಡು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಜಾಸ್ತಿ ಮಾಡು ಆವಾಗ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ಒಂದು ಹೊಸ ಟರ್ಮ್ ಬಂತು ಹೊಸದೇನಲ್ಲ ಅದು ಆ್ಯಕ್ಚುಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಕಲ್ತಿದ್ದೀವಿ ಇಲ್ಲಿ ಇನ್ನೊಂದ್ಸತಿ ಬಳಸ್ತಾ ಇದ್ದೀನಿ ಅಷ್ಟೇ ಏನದು ಪೊಟೆನ್ಷಿಯಲ್ ಡಿಫರೆನ್ಸ್ ಸಿ ಡಿಯರ್ ಸ್ಟೂಡೆಂಟ್ಸ್ ಇನ್ ದಿಸ್ ಚಾಪ್ಟರ್ ಯು ನೀಡ್ ಟು ನೋ ದ ಮೀನಿಂಗ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇ ಎಮ್ ಎಫ್ ಆಯ್ತಾ ಎಲೆಕ್ಟ್ರಿಕ್ ಕರೆಂಟ್ ರೆಸಿಸ್ಟೆನ್ಸ್ ಕಂಡಕ್ಟರ್ ಆಲ್ ದೀಸ್ ಥಿಂಗ್ಸ್ ಈಗ ಜಸ್ಟ್ ನಾನು ಓಮ್ಸ್ಲಾಗಿ ಹೋಗೋ ಮುಂಚಿತವಾಗಿ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಟ್ಬಿಡ್ತೀನಿ ವೇರ್ ಯು ಕ್ಯಾನ್ ಸಿ ದ ಕ್ಲಿಯರ್ ಪಿಕ್ಚರ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ರೆಸಿಸ್ಟೆನ್ಸ್ ಅಂಡ್ ದ ಕಂಡಕ್ಟರ್ ಫ್ಲೋ ಆಫ್ ಚಾರ್ಜ್ ಎಟ್ಸೆಟ್ರಾ ಈ ಎಕ್ಸಾಂಪಲ್ ಅನ್ನು ಸ್ವಲ್ಪ ಗಮನಿಸಿ ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಯಿತು ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ಲ್ಲಿ ಸುಮಾರು ಕಾನ್ಸೆಪ್ಟ್ಸ್ ಸುಮಾರು ಡೌಟ್ಸು ಕ್ಲಾರಿಫೈ ಆಗಿಬಿಡುತ್ತೆ ಏನು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಪ್ಪ ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ ಟ್ಯಾಂಕ್ ನಂಬರ್ ಒನ್ ಅಂತ ಇಟ್ಕೊಳ್ಳೋಣ ಇದನ್ನು ತುಂಬ ಎತ್ತರದಲ್ಲಿಟ್ಟಿದ್ದೀರಾ ಇಲ್ಲಿ ಇನ್ನೊಂದು ಟ್ಯಾಂಕ್ ಇದೆ ಟ್ಯಾಂಕ್ ನಂಬರ್ ಟೂ ಅಂತ ಕರೆಯೋಣ ಇದನ್ನು ಕೆಳಗಡೆ ಇಟ್ಟಿದ್ದೀರಾ ಟ್ಯಾಂಕ್ ನಂಬರ್ ಒನ್ನಲ್ಲೂ ನೀರಿದೆ ಆಯಿತಾ ಟ್ಯಾಂಕ್ ನಂಬರ್ ಟೂನಲ್ಲೂ ನೀರಿದೆ ಆಯಿತಾ ಸರಿ ಈಗ ನೀರು ಸುಮ್ಮನೆ ಯೋಚನೆ ಮಾಡಿ ಹೇಳಿ ಎಲ್ಲಿಂದ ಎಲ್ಲಿಗೆ ಹರಿಯುತ್ತೆ ವೆದರ್ ವಾಟರ್ ಫ್ಲೋಸ್ ಫ್ರಮ್ ಒನ್ ಟು ಟೂ ಆರ್ ಟೂ ಟು ಒನ್ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಸರ್ ಡೆಫಿನೆಟ್ಲಿ ಇಟ್ ವಿಲ್ ಫ್ಲೋ ಫ್ರಮ್ ಒನ್ ಟು ಟೂ ಸರ್ ಯಾಕೆ ಬಿಕಾಸ್ ಒನ್ ಈಸ್ ಅಟ್ ಹೈಯರ್ ಲೆವೆಲ್ ಟೂ ಈಸ್ ಅಟ್ ಲೋಯರ್ ಲೆವೆಲ್ ಎಸ್ ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಸೊ ನೀರು ಇನ್ನು ಟ್ಯಾಂಕ್ ಒನ್ನಿಂದ ಟ್ಯಾಂಕ್ ಟೂಗೆ ಹರಿಯುತ್ತೆ ಒಪ್ಕೊಳ್ಳೋಣ ಈಗ ಹರಿತಾ ಇದೆಯಾ ಇಲ್ಲ ಯಾಕೆ ಹರಿತಾ ಇಲ್ಲ ಯಾಕೆಂದರೆ ಟ್ಯಾಂಕ್ ಒನ್ನಿಂದ ಟೂಗೆ ನಾನು ಕನೆಕ್ಟೇ ಮಾಡಿಲ್ಲ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ ಸೊ ಫಸ್ಟ್ ನಾನೇನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಪೈಪನ್ನು ಹಾಕಬೇಕು ಅರ್ಥ ಆಯ್ತಾ ಸೊ ಪೈಪನ್ನು ಹಾಕಿ ಇಲ್ಲಿ ಓಪನ್ ಮಾಡಿದರೆ ಆವಾಗ ನೀರು ಇಲ್ಲಿಂದ ಹರ್ಕೊಂಡು ಹೋಗುತ್ತೆ ಹೀಗೆ ಹರ್ಕೊಂಡು ಹೋಗುತ್ತೆ ಹೌದಲ್ವಾ ಯಸ್ ನೌ ವಾಟರ್ ವಿಲ್ ಫ್ಲೋ ಈಗ ಹೇಳಿ ಈ ಟ್ಯಾಂಕ್ ಒನ್ನಿನ ಹೈಟನ್ನು ಕಡಿಮೆ ಮಾಡ್ತಾ ಹೋಗಿ ಲೋಯರ್ ಮಾಡ್ತಾ ಹೋಗಿ ಆವಾಗ ವಾಟರ್ ಫ್ಲೋ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಯೋಚನೆ ಮಾಡಿ ಡೆಫಿನೆಟ್ಲಿ ಇಟ್ ವಿಲ್ ರಿಡ್ಯೂಸ್ ಆ್ಯಸ್ ಐ ರೆಡ್ಯೂಸ್ ದ ಹೈಟ್ ಆಫ್ ದ ವಾಟರ್ ಟ್ಯಾಂಕ್ ಒನ್ ವಾಟರ್ ಫ್ಲೋ ರೇಟ್ ಡಿಕ್ರೀಸಸ್
Conversely, if I raise the height, flow rate increases. ಅರ್ಥ ಆಗ್ತಿದೆಯಲ್ವಾ? ಈಗ ನೀರು ಇದೇ ಹೈಟಲ್ಲಿ ಇಟ್ಕೊಂಡಿದ್ದೀರಾ, ನೀರು ಹರಿತಾ ಇದೆ, ಹರಿಬೇಕಾದ್ರೆ ಈ ಪೈಪ್ ಒಳಗಡೆ ಒಂದು ಸ್ವಲ್ಪ ಕಸ ಕಟ್ಕೊಂಡ್ಬಿಟ್ಟಿದೆ, ಏನೋ ಕಸ ಕಡ್ಡಿ ಹುಲ್ಲು ಅಥವಾ ಏನೋ ಸಣ್ಣ ಮಡ್ ಏನೋ ಬ್ಲಾಕ್ ಆಗಿಬಿಟ್ಟಿದೆ. ಅವಾಗ ಈ ನೀರು ಹರಿಯೋದು ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ? ಏನು ಸರ್, ಒಳಗಡೆ ಏನಾದ್ರು ಬ್ಲಾಕ್ ಆಗಿದ್ರೆ ನೀರು ಇನ್ನೆಲ್ಲ ಹರಿಯುತ್ತೆ, ಹರಿದ್ರೂ ಸಣ್ಣಕ್ಕೆ ಹೋಗುತ್ತೆ ಅಷ್ಟೇ. ಎಸ್, ಯು ಆರ್ ಕರೆಕ್ಟ್. ಸಪೋಸ್ ಇಫ್ ದೇರ್ ಇಸ್ ಎನಿ ಅಬ್ಸ್ಟ್ರಕ್ಷನ್ಸ್ ಇನ್ ಸೈಡ್ ದ ಪೈಪ್, ವಾಟರ್ ಫ್ಲೋ ರೇಟ್ ಡಿಕ್ರೀಸಸ್. ಅರ್ಥ ಆಯ್ತಲ್ವಾ? ಹಾ, ಈಗ ಇದೆಲ್ಲ ನಮಗೆ ಗೊತ್ತಿರೋಂಥ ಎಕ್ಸಾಂಪಲ್ ಏನೇ, ಮನೆಯಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತೀವಿ ನಾವು. ಸೊ ಇಲ್ಲಿ ನೀರು 1-2 ಹರಿಯುತ್ತೆ, ಹರಿಬೇಕು ಅಂದರೆ ಒಂದು ಪೈಪ್ ಕನೆಕ್ಷನ್ ಇರಬೇಕು. ಹಾಗೆ ಹರಿಬೇಕಾದ್ರೆ ಪೈಪ್ ಒಳಗಡೆ ಏನಾದ್ರು ಕಸ ಕಡ್ಡಿ ಸಿಕ್ಕಾಕೊಂಡಿದ್ರೆ ಅದಕ್ಕೂ ಫ್ಲೋ ರೇಟ್ ಕಡಿಮೆ ಆಗುತ್ತೆ, ಯಾಕಂದರೆ ಅಲ್ಲಿ ಒಳಗಡೆಗೆ ಏನೋ ಆಪೋಸಿಷನ್ ಬಂದಂಗಾಗುತ್ತೆ. ಈಗ ನೋಡಿ, ನೀರು ಹರಿಲಿಕ್ಕೆ ಕಾರಣ ಏನು? ಹೈಟ್ ಡಿಫರೆನ್ಸ್. ಹೈಟ್ ಡಿಫರೆನ್ಸ್ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್. ದಿಸ್ ಈಸ್ ಅಟ್ ಲೋಯರ್ ಪೊಟೆನ್ಷಿಯಲ್ ಎನರ್ಜಿ, ದಿಸ್ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಹೈಟ್ ಡಿಫರೆನ್ಸ್ ಬಂತು. ಈಗ ಈ ನೀರಿದೆಯಲ್ಲ, ಇದೇ ಚಾರ್ಜ್ ಇದ್ದಂಗೆ, ಈ ಹೈಟ್ ಡಿಫರೆನ್ಸ್ ಇದೆಯಲ್ಲ, ಇದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಂಗೆ, ಈ ಪೈಪ್ ಇದೆಯಲ್ಲ ಇದೇ ಕಂಡಕ್ಟರ್ ಇದ್ದಂಗೆ, ಆ ನೀರು ಹರಿಯೋದಿದೆಯಲ್ಲ ಅದೇ ಕರೆಂಟ್ ಇದ್ದಂಗೆ, ಆಮೇಲೆ ಒಳಗಡೆ ಏನೋ ಕಸ ಕಡ್ಡಿ ಸಿಗಾಕೊಂಡಿದೆಯಲ್ಲ ಅದು ರೆಸಿಸ್ಟೆನ್ಸ್ ಇದ್ದಂಗೆ. ಗೊತ್ತಾಯ್ತಾ? ಇನ್ನೊಂದು ಸತಿ ಹೇಳ್ತೀನಿ, ವಾಟರ್ ಈಸ್ ಲೈಕ್ ಚಾರ್ಜ್, ಪೈಪ್ ಈಸ್ ಲೈಕ್ ಕಂಡಕ್ಟರ್, ದ ಹೈಟ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ವಾಟರ್ ಟ್ಯಾಂಕ್ಸ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆ್ಯಂಡ್ ಫ್ಲೋ ಆಫ್ ವಾಟರ್ ಈಸ್ ಕರೆಂಟ್, ಆ್ಯಂಡ್ ಅಬ್ಸ್ಟ್ರಕ್ಷನ್ಸ್ ಆರ್ ದಿ ಅಬ್ಸ್ಟ್ರಕಲ್ಸ್ ಪ್ರೆಸೆಂಟ್ ಇನ್ ಸೈಡ್ ದ ಪೈಪ್ ಈಸ್ ಸಮಥಿಂಗ್ ಲೈಕ್ ರೆಸಿಸ್ಟೆನ್ಸ್. ಗಾಟ್ ಇಟ್ ಆರ್ ನಾಟ್? ಈಗ ನಾನು ಹೈಟನ್ನು ಹೆಚ್ಚು ಜಾಸ್ತಿ ಮಾಡ್ತಾ ಹೋದರೆ, ಡಿಫರೆನ್ಸನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಫ್ಲೋ ರೇಟ್ ಜಾಸ್ತಿ ಆಗುತ್ತೆ. ಹಾಗೆ ಈ ಕಂಡಕ್ಟರ್ನಲ್ಲಿ ಚಾರ್ಜ್ಗಳು ಹರಿಬೇಕು ಅಂತಂದರೆ ಇವೆರಡರ ಮಧ್ಯೆ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೇಂಟೈನ್ ಮಾಡಬೇಕು. ಇಫ್ ಯು ಮೇಂಟೈನ್ ಹೈಯರ್ ಆ್ಯಂಡ್ ಹೈಯರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಇಲ್ಲಿ ಹೆಂಗೆ, ಇಲ್ಲಿ ಮೇಲೆ ಕೆಳಗೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ಮೇಲೆ ಕೆಳಗೆ ಅಂತ ನೋಡಬೇಡಿ, ನೆಗೆಟಿವ್ ಪಾಸಿಟಿವ್ ಅಂತ ನೋಡಿ. ನೆಗೆಟಿವ್ ಅಂದರೆ ಕಡಿಮೆ ಪೊಟೆನ್ಷಿಯಲ್ಲು, ಪಾಸಿಟಿವ್ ಅಂದರೆ ಜಾಸ್ತಿ ಪೊಟೆನ್ಷಿಯಲ್ಲು. ಇದನ್ನು ತುಂಬ 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 ಕಡಿಮೆ ಮಾಡಿ, ಇದನ್ನು ತುಂಬ 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 ಜಾಸ್ತಿ ಮಾಡಿ. -1, -2, -3 ಹೆಂಗೆ ಮಾಡಿ? ಇದನ್ನು +10, +20, +30 ಹಂಗೆ ಮಾಡಿ. ಸೊ ಆ್ಯಸ್ ಯು ಇನ್ಕ್ರೀಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟ್ ಫ್ಲೋ ಇನ್ಕ್ರೀಸಸ್. ಗಾಟ್ ಇಟ್? ಸೊ ಫಾರ್ ದ ಫ್ಲೋ ಆಫ್ ಕರೆಂಟ್ ದೇರ್ ಮಸ್ಟ್ ಬಿ ಕಂಡಕ್ಟರ್. ಈ ಪೈಪೇ ಕಂಡಕ್ಟರ್ ಇದ್ದಂಗೆ. ಆ ಪೈಪಿನ ಒಳಗಡೆ ಅಂದರೆ ಕಂಡಕ್ಟರ್ನ ಒಳಗಡೆ ಆಟಮ್ಸ್ಗಳಿರ್ತಾವಲ್ವಾ, ಆ ಆಟಮ್ಸ್ಗಳಿಂದ ಕೊಲಿಷನ್ ಬರುತ್ತೆ. ಹೋಗ್ಬೇಕಾದ್ರೆ ಅಷ್ಟು ಈಸಿಯಾಗಿ ಹೋಗಕ್ಕೆ ಆಗೋದಿಲ್ಲ. ಆ ರೀತಿ ಬಂದಂಥ ಕೊಲಿಷನ್ನೇ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಅಪೋಸಿಷನ್ ಟು ದ ಫ್ಲೋ, ಆ್ಯಂಡ್ ದಟ್ ಅರೈಸಸ್ ಡ್ಯೂ ಟು ಕೊಲಿಷನ್. ಗಾಟ್ ಇಟ್ ಆರ್ ನಾಟ್? ರೆಸಿಸ್ಟೆನ್ಸ್ಗೆ ಮತ್ತೊಮ್ಮೆ ಬರ್ತೀನಿ. ಈಗ ಸದ್ಯಕ್ಕೆ ರೆಸಿಸ್ಟೆನ್ಸ್ ಅಂದರೆ ಬರೀ ಅಪೋಸಿಷನ್ ಅಂತ ತಿಳ್ಕೊಳ್ಳಿ. ಸೊ ಒಟ್ಟಾರೆ ಸಮ್ಮರಿ ಏನು, ಹೈಟ್ ಡಿಫ್ರೆನ್ಸ್ ಹೆಂಗೆ ಮುಖ್ಯನೋ ನೀರು ಹರಿಲಿಕ್ಕೆ, ಹಾಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ತುಂಬ ಮುಖ್ಯ. ಇದನ್ನು ಓಮ್ ಅನ್ನೋನು ಅಬ್ಸರ್ವ್ ಮಾಡ್ದ, ಅಬ್ಸರ್ವ್ ಮಾಡಿ ಒಂದು ಸ್ಟೇಟ್ಮೆಂಟನ್ನು ಹೇಳ್ತೇನೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಕರೆಂಟ್ ಆರ್ ರಿಲೇಟೆಡ್. ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸಸ್, ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವಿ ಇನ್ಕ್ರೀಸಸ್, ಐ ಆಲ್ಸೋ ಇನ್ಕ್ರೀಸಸ್. ಆ್ಯಂಡ್ ಆಫ್ ಕೋರ್ಸ್ ದಿಸ್ ಈಸ್ ಟ್ರೂ ಓನ್ಲಿ ವೆನ್ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್, ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಕಾನ್ಸ್ಟೆಂಟ್, ಆ್ಯಂಡ್ ಆಲ್ಸೋ ಅಟ್ ನಾರ್ಮಲ್ ಟೆಂಪರೇಚರ್, ನಾಟ್ ಅಟ್ ಎ ವೆರಿ ಲೋ ಟೆಂಪರೇಚರ್, ನಾಟ್ ಅಟ್ ಎ ವೆರಿ ಹೈ ಟೆಂಪರೇಚರ್. ಸೊ ಈಗ ಸ್ಟೇಟ್ಮೆಂಟನ್ನು ಹೇಳೋಣ. ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಕಾನ್ಸ್ಟೆಂಟ್ ಪ್ರೆಷರ್, ಕರೆಂಟ್ ಇನ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಂಡ್ಸ್ ಇನ್ಕ್ರೀಸಸ್, ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ಇನ್ನೊಮ್ಮೆ ಹೇಳ್ತೀನಿ, ಕರೆಂಟ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದಿ ಕಂಡಕ್ಟರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಆ್ಯಂಡ್ ಈಕ್ವೇಷನ್ ವಿ ಪ್ರಪೋರ್ಷನಲ್ ಟು ಐ ಆರ್ ವಿ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಆರ್ ಇಂಟು ಐ ಅಥವಾ ಐ ಇಂಟು ಆರ್. ಹೇಗೆ ಕೆಪಾಸಿಟರ್ ಚಾಪ್ಟರ್ನಲ್ಲಿ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ನಮಗೆ ಬಹಳ ಮುಖ್ಯವಾದ ಈಕ್ವೇಷನ್ ಆಗಿತ್ತು, ಹಾಗೆ ಈ ಚಾಪ್ಟರ್ನಲ್ಲಿ ವಿ ಈಸ್ ಈಕ್ವಲ್ ಟು ಆರ್ ಐ ಅಥವಾ ಐ ಆರ್ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದ ಈಕ್ವೇಷನ್ನು. ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸಸ್, ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಆ್ಯಂಡ್ ಫಾರ್ ಎ ಗಿವನ್ ಕಂಡಕ್ಟರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದಿಸ್ ಕ್ವಾಂಟಿಟಿ ಈಸ್ ಕಾನ್ಸ್ಟೆಂಟ್, ದಿಸ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ಎ ಕಂಡಕ್ಟರ್. ಅದು ಹೆಂಗೆ ಬರುತ್ತೆ? ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀನಿ, ನೀವು ಹೋಗ್ತಾ ಇದ್ದೀರಾ ಟ್ರಾಫಿಕ್ಕಲ್ಲಿ ಕಷ್ಟಪಟ್ಕೊಂಡು ಹಾಗೆ ಹೀಗೆ
ಹೀಗೆ ಹಾಗೆ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಡಿಕ್ಕಿ ಹೊಡ್ಕೊಂಡು ಆದರೂ ಹೋಗ್ತಾ ಇದ್ದೀರಾ ಬಟ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ರೋಡ್ ಏನು ಕ್ಲಿಯರ್ ಆಗಿಲ್ಲ ಬೇಕಾದಷ್ಟು ಅಬ್ಸ್ಟ್ರಕ್ಷನ್ಸ್ ಇದೆ ಅಲ್ಲೊಂದು 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 ವೆಹಿಕಲ್ಸ್ ಇದಾವೆ ಹಾಗೆ ಈ ಕಂಡಕ್ಟರ್ ನಲ್ಲಿ ಹರಿಬೇಕಾದ್ರೆ ಅದಕ್ಕೇನು ಒಂದು ರಾಜಮಾರ್ಗ ಅಂತ ಏನು ಇರೋದಿಲ್ಲ ವಿ ಐ ಪಿ ಅಂತ ದಾರಿ ಏನು ಇರೋದಿಲ್ಲ ಹೋಗ್ಬೇಕಾದ್ರೆ ಹಿಂಗೆ ಹೋಗುತ್ತೆ ಡಿಕ್ಕಿ ಹೊಡೆಯುತ್ತೆ ಅಥವಾ ಹಿಂಗೆ ಹೋದ್ರೂ ಡಿಕ್ಕಿ ಹೊಡೆಯುತ್ತೆ ಹೊಡೆದಾಗ ಹಿಂಗೆ ತಿರ್ಕೊಳ್ಳುತ್ತೆ ಡಿಕ್ಕಿ ಹೊಡೆಯುತ್ತೆ ಹಿಂಗೆ ತಿರ್ಕೊಳ್ಳುತ್ತೆ ಹೀಗೆ 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 ಜಿಗ್ಜಾಕ್ ಆಗಿ ಹೋಗುತ್ತೆ ಹೀಗೆ ಹೋಗ್ಬೇಕಾದ್ರೆ ಅದರ ಫ್ಲೋಗೆ ಅಪೋಸಿಷನ್ ಬಂದಂಗಾಯಿತು ಆ ಅಪೋಸಿಷನ್ ಅನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ ಸೊ ಕೇಳ್ತಾರೆ ವಾಟ್ ಈಸ್ ರೆಸಿಸ್ಟೆನ್ಸ್ ಇಟ್ ಈಸ್ ಅನ್ ಅಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ವಾಟ್ ಈಸ್ ಅ ರೀಸನ್ ಫಾರ್ ದ ರೆಸಿಸ್ಟೆನ್ಸ್ ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಅಂಡ್ ಆಟಮ್ಸ್ ಅಷ್ಟೇ ಒಂದೊಂದು ಲೈನು ವಾಟ್ ಈಸ್ ದ ರೀಸನ್ ಫಾರ್ ಅಂತಂದ್ರೂ ಆಯಿತು ವಾಟ್ ಕಾಸಸ್ ದಿ ರೆಸಿಸ್ಟೆನ್ಸ್ ಅಂದ್ರೂ ಆಯಿತು ವಾಟ್ ಕಾಸಸ್ ರೆಸಿಸ್ಟೆನ್ಸ್ ಇಟ್ ಈಸ್ ಕೊಲಿಷನ್ ಸೊ ರೆಸಿಸ್ಟೆನ್ಸ್ ಅಂದರೆ ಅಪೋಸಿಷನ್ ಅದು ಹೆಂಗೆ ಬರುತ್ತೆ ಯಾಕೆ ಬರುತ್ತೆ ಬಿಕಾಸ್ ಆಫ್ ಕೊಲಿಷನ್ ಗಾಟ್ ಇಟ್ ಸೊ ವೆರಿ ಗುಡ್ ಕಂಡಕ್ಟರ್ ಅಂದಮೇಲೆ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ವೆರಿ ಗುಡ್ ಇನ್ಸುಲೇಟರ್ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಸೊ ಬನ್ನಿ ಈ ಈಕ್ವೇಶನ್ ಕಡೆಗೆ ಬರೋಣ V is equal to R into I, R is equal to V divided by I, ಅಥವಾ I is equal to V divided by R. ಇವೆಲ್ಲನೂ ಒಂದೇನೆ ನಿಮ್ಗೆ ಆಲ್ರೆಡಿ ವಿ ಯೂನಿಟ್ ಗೊತ್ತಿದೆ ವೋಲ್ಟಾ ಅಂತ ವೋಲ್ಟ್ ಅಂತ ಐ ಬಂದು ಆಂಪೇರ್ ಅಂತ ಆರ್ ಬಂದು ಓಮ್ ಅಂತ ನೋಡಿ ಈ ಈಕ್ವೇಶನ್ ಒಂದು ಸ್ಪೆಷಾಲಿಟಿನ ಹೇಳ್ತೀನಿ ನಾನು ನಿಮಗೆ ಬಹುಶಃ ನಾರ್ಮಲಿ ಟೀಚ್ ಮಾಡ್ಬೇಕಾದ್ರೆ ಇವೆಲ್ಲ ಇದೇನು ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಅಲ್ಲ ಕೇಳಲ್ಲ ನಾವು ನೋಡಿ ವಿದ್ಯಾರ್ಥಿಗಳೇ ಎಲ್ಲನೂ ಎಕ್ಸಾಮ್ ದೃಷ್ಟಿಯಿಂದನೇ ನೋಡಬಾರ್ದು ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು ನಾವು ಇಂಟ್ರೆಸ್ಟ್ ಕೊಟ್ಟು ಏನು ಮಾಡ್ತೀವೋ ಅದು ಖಂಡಿತ ತಲೆನಲ್ಲಿ ಉಳ್ಕೊಳ್ಳುತ್ತೆ ಇಂಟ್ರೆಸ್ಟ್ ಇರಬೇಕು ಮತ್ತೆ ಇಂಟ್ರೆಸ್ಟ್ ಕೊಟ್ಟು ಇನ್ವಾಲ್ವ್ ಆಗಿಬಿಟ್ಟು ನಾವು ಓದಿದರೆ ಇನ್ವಾಲ್ವ್ ಆಗಿಬಿಟ್ಟು ನಾವು ಸಬ್ಜೆಕ್ಟನ್ನು ಕಲಿತರೆ ಅದು ಪರ್ಮನೆಂಟ್ ಆಗಿರುತ್ತೆ ಏನೋ ಬಾಯ್ಪಾಠಕ್ಕೆ ಅಂತ ಹೋದರೆ ಅದು ಅಷ್ಟು ಪರ್ಮನೆಂಟಾಗಿ ಉಳಿಯೋದಿಲ್ಲ ಇಲ್ಲಿ ಏನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ಅಂದರೆ ವಿ ಇದೆಯಲ್ಲ ಇದರ ಯೂನಿಟ್ ವೋಲ್ಟ್ ಆಯಿತಾ ಆರ್ ಇದೆಯಲ್ಲ ಇದರ ಯೂನಿಟ್ ಓಮ್ ಐ ಇದೆಯಲ್ಲ ಇದರ ಯೂನಿಟ್ ಆಂಪೇರ್ ಏನು ಸ್ಪೆಷಾಲಿಟಿ ಇದೆ ಸರ್ ಇದರಲ್ಲಿ ಸ್ಪೆಷಾಲಿಟಿ ಇದೆ ನೀವು ಫಿಸಿಕ್ಸಲ್ಲಿ ಯಾವುದೇ ಈಕ್ವೇಷನನ್ನು ಜ್ಞಾಪಿಸ್ಕೊಳ್ರಪ್ಪ ಯಾವುದಾದ್ರೂ ಜ್ಞಾಪಿಸ್ಕೊಳ್ಳಿ ನಿಮಗೆ ತಕ್ಷಣ ನೆನಪಾಗುವಂಥ ಯಾವುದೇ ಈಕ್ವೇಷನನ್ನೇ ಜ್ಞಾಪಿಸ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರೋಣ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಆಯಿತಾ ಕೂಲಂಬ ಕ್ಯೂ ಅಂದರೆ ಕೂಲಂಬ್ ಸಿ ಈಸ್ ಈಕ್ವಲ್ ಟು ಚಾರ್ಜ್ ಸಾರಿ ಕ್ಯೂ ಅಂದರೆ ಚಾರ್ಜ್ ಕೂಲಂಬ್ ಸಿ ಅಂದರೆ ಏನು ಫ್ಯಾರೆಡ್ ವಿ ಅಂದರೆ ಏನು ವೋಲ್ಟ್ ಸೊ ಇಲ್ಲಿ ನೋಡಿ ಈ ಕಡೆ ಸೈಂಟಿಸ್ಟ್ ನೇಮು ಈ ಕಡೆ ಸೈಂಟಿಸ್ಟ್ ನೇಮು ಈ ಕಡೆ ಸೈಂಟಿಸ್ಟ್ ನೇಮು ಇನ್ನೊಂದು ಈಕ್ವೇಷನನ್ನು ತಗೊಳ್ಳೋಣ ಎಫ್ ಈಸ್ ಈಕ್ವಲ್ ಟು ಎಮ್ ಎ ಹಾಂ ಫೋರ್ಸ್ ನ್ಯೂಟನ್ ಮಾಸ್ ಕೆ ಜಿ ಆಕ್ಸಿಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೀಗೆ ಕೆಲವು ಈಕ್ವೇಷನ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಥವಾ ರೈಟ್ ಹ್ಯಾಂಡ್ ಸೈಡಲ್ಲಿ ಸೈಂಟಿಸ್ಟ್ಗಳ ಹೆಸರು ಬರ್ತವೆ ಆದರೆ ವೆರಿ ರೇರ್ಲಿ ಬೋತ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಯು ಗೆಟ್ ಸೈಂಟಿಸ್ಟ್ ನೇಮ್ ನೋಡಿ ಈ ಈಕ್ವೇಷನಲ್ಲಿ ಎಲ್ ಎಚ್ ಎಸ್ ಅಲ್ಲೂ ಸೈಂಟಿಸ್ಟ್ ನೇಮ್ಗಳೇ ಆರ್ ಎಚ್ ಎಸ್ ಅಲ್ಲೂ ಸೈಂಟಿಸ್ಟ್ ನೇಮ್ಗಳೇ ಹಾಗೆ ಇಲ್ಲಿ ಕೂಡ ಕೂಲಂಬ್ ಸೈಂಟಿಸ್ಟ್ ನೇಮ್ ಕೆಪಾಸಿಟಿ ಫ್ಯಾರೆಡ್ ಸೈಂಟಿಸ್ಟ್ ನೇಮ್ ವಿ ವೋಲ್ಟಾ ಸೈಂಟಿಸ್ಟ್ ನೇಮ್ ಸೊ ಈ ಈಕ್ವೇಷನ್ ಮತ್ತು ಈಕ್ವೇಷನ್ ಒಂಥರ ಸ್ಪೆಷಲ್ ಬಿಕಾಸ್ ದೇ ಆರ್ ಕನೆಕ್ಟಿಂಗ್ ಸೈಂಟಿಸ್ಟ್ ವೋಲ್ಟಾ ಬಂದು ಇಟಲಿ ಅವನು ಓಮ್ ಬಂದು ಜರ್ಮನಿ ಆಂಪಿಯರ್ ಬಂದು ಫ್ರಾನ್ಸ್ ಸೊ ಈ ಈಕ್ವೇಷನ್ ಮೂರು ಯುರೋಪಿಯನ್ ಕಂಟ್ರೀಸನ್ನು ಕನೆಕ್ಟ್ ಮಾಡಿದೆ ಈ ಈಕ್ವೇಷನ್ಗಳು ಬರೋ ಹೊತ್ತಿಗೆ ಅವರವರಲ್ಲೇ ಸಾಕಷ್ಟು ಯುದ್ಧ ಅವು ಇವು ನಡೀತಾ ಇದ್ವು ಪೊಲಿಟಿಕಲ್ ಇಶ್ಯೂಸ್ ಆದರೆ ಸೈನ್ಸು ಎಲ್ಲರನ್ನು ಬೆಸೆಯುತ್ತೆ ಸೈನ್ಸ್ಗೆ ಬೌಂಡರಿ ಇಲ್ಲ ಪಾಲಿಟಿಕ್ಸ್ ಇಲ್ಲ ಏನೂ ಇಲ್ಲ ಇಟ್ ಈಸ್ ಎಟರ್ನಲ್ ಶಾಶ್ವತ ಮತ್ತು ಅನಂತ ಅಂತ ಓಕೆ ಇರಲಿ ಅದು ಫಿಲಾಸಫಿ ಕಡೆ ಓದಬೇಡ ಬನ್ನಿ ಫಿಸಿಕ್ಸ್ ಕಡೆ ಬರೋಣ ಸೊ ಇದು ಓಮ್ಸ್ ಲಾ ಆಯಿತು ಸೊ ನಾನು ಇಷ್ಟೊತ್ತು ಓಮ್ಸ್ ಲಾಗೆ ಸಂಬಂಧಪಟ್ಟಂಗೆ ಬರೀ ಸ್ಟೇಟ್ಮೆಂಟನ್ನು ಹೇಳಿದ್ದೀನಿ ಲಿಮಿಟೇಷನ್ಸ್ ಅನ್ನು ಹೇಳಿಲ್ಲ ಅಂದರೆ ಡ್ರಾಬ್ಯಾಕ್ಸ್ ಅನ್ನು ಹೇಳಿಲ್ಲ ಮೂರು ಡ್ರಾಬ್ಯಾಕ್ಸ್ ಅನ್ನು ಜ್ಞಾಪಕ ಇಟ್ಕೊಳ್ಳಿ ಮೊಟ್ಟ ಮೊದಲನೇದಾಗಿ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಕಂಡಕ್ಟರ್ಸ್ ಇನ್ಸುಲೇಟರ್ಸ್ ಸಾರಿ ಸೆಮಿ ಕಂಡಕ್ಟರ್ಸ್ಗೆ ಸೂಪರ್ ಕಂಡಕ್ಟರ್ಸ್ಗೆ ಅಪ್ಲೈ ಆಗೋದಿಲ್ಲ ಇನ್ಸುಲೇಟರ್ಗಿನ್ನೇನು ಬರೆಯೋದೇ ಇಲ್ಲ ಬಿಡಿ ಯಾಕಂದ್ರೆ ಅದರಲ್ಲಿ ಕರೆಂಟ್ ಫ್ಲೋನೇ ಆಗೋದಿಲ್ಲ ಸೊ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಕಂಡಕ್ಟರ್ಸ್ ಎರಡನೇದಾಗಿ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಓಕೆ ನಾಟ್ ಫಾರ್ ವೇರಿಯಬಲ್ ಟೆಂಪರೇಚರ್ ಅದು ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ಯು ಕೆನಾಟ್ ಸೇ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಮೂರನೇದು ಇಟ್ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ಕಂಡಕ್ಟರ್ಸ್ ಈವನ್ ಫಾರ್ ಕಂಡಕ್ಟರ್ಸ್ ಆಲ್ಸೋ ಅಟ್ ಎ ವೆರಿ ಲೋ ಟೆಂಪರೇಚರ್ ಅಟ್ ಎ ವೆರಿ ಹೈ ಟೆಂಪರೇಚರ್ ತುಂಬ ಜಾಸ್ತಿ ಟೆಂಪರೇಚರಲ್ಲಿ ಇದನ್ನು ಕಂಡಕ್ಟರ್ಸ್ಗೂ ಬರೆಯೋಕ್ಕಾಗೋದಿಲ್ಲ ಸೊ ಹಂಗಾದ್ರೆ ಏನಾಯ್ತು ಅಲ್ಲಿಗೆ ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಕಂಡಕ್ಟರ್ಸ್ ಓನ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಓನ್ಲಿ
at normal temperature, not for higher temperature, not for lower temperature. So ishtu limitations aayitu ohms lage sambandhapattange. Inna modaku before I conclude ondu graph anna mention martini. Kelome navu graph anna haaktivi, voltage versus current, I versus V antandu haaktivi, V versus I antandu kuda haaktivi. Okay, ivella CET ge baruvanta concept gulu. Iga illi graph haaki idu straight line barutte, provided the conductor is obeying ohms law. Linear straight line ಬಂತು ಅಥವಾ ಲೀನಿಯರ್ ಬಂತು ಅಂದ್ರೆ ಓಮ್ಸ್ ಲಾ ಅಂತಂದೆ ಅರ್ಥ. ಇಲ್ಲೂ ಕೂಡ ಸ್ಟ್ರೈಟ್ ಲೈನೇ ಬರುತ್ತೆ. ಸೊ ಗ್ರಾಫ್ ಆಫ್ ಐ ವರ್ಸಸ್ ವಿ ಆರ್ ವಿ ವರ್ಸಸ್ ಐ ಈಸ್ ಆಲ್ವೇಸ್ ಎ ಸ್ಟ್ರೈಟ್ ಲೈನ್. ಲೆಟ್ ಅಸ್ ಇಟ್ ಮೇಕ್ಸ್ ಅನ್ ಆಂಗಲ್ ಆಫ್ ಥೀಟಾ, ಲೆಟ್ಸ್ ಮೇಕ್ ಅನ್ ಆಂಗಲ್ ಆಫ್ ಥೀಟಾ. ಸೊ ಇಲ್ಲಿ ಟ್ಯಾನ್ ಥೀಟಾ ಬರೆಯೋಣ. ಟ್ಯಾನ್ ಥೀಟಾ ಬಂದ್ಬಿಟ್ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಬಂದು ಕರೆಂಟ್, ಅಡ್ಜಸೆಂಟ್ ಸೈಡ್ ಬಂದು ವೋಲ್ಟೇಜ್. ಇಲ್ಲಿ ಟ್ಯಾನ್ ಥೀಟಾ ಬರೆಯೋಣ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಒನ್ಸ್ ಅಗೇನ್ ಆಪೋಸಿಟ್ ಸೈಡ್ ವೋಲ್ಟೇಜ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಕರೆಂಟ್. ನೋಡಿ ವಿದ್ಯಾರ್ಥಿಗಳು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಈ ಗ್ರಾಫ್ ಅಲ್ಲಿ ಟ್ಯಾನ್ ಥೀಟಾ, ಟ್ಯಾನ್ ಥೀಟಾ ಅಂದ್ರೂ ಒಂದೇನೆ, ಸ್ಲೋಪ್ ಅಂದ್ರೂ ಒಂದೇನೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಟ್ಯಾನ್ ಥೀಟಾ ಅಂದ್ರೂ ಒಂದೇನೆ, ಸ್ಲೋಪ್ ಅಂದ್ರೂ ಒಂದೇನೆ. ಇವೆಲ್ಲ ಸೀಟಿನಲ್ಲಿ ಬಹಳ ತಲೆ ತಿಂದು ಬಿಡ್ತವೆ. ಐ ವರ್ಸಸ್ ವಿ, ಐ ವರ್ಸಸ್ ವಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಐ ಬೈ ವಿ. ಇಲ್ಲಿ ನೋಡಿ, ಇಲ್ಲಿ ಬರ್ದಿರೋ ಇಕ್ವೇಶನ್ಸ್ ಅನ್ನ ನೋಡಿ. ಐ ಬೈ ವಿ ಇದೆಯಾ, ವಿ ಬೈ ಐ ಇದೆಯಾ? ಇಲ್ಲಿ ವಿ ಬೈ ಐ ಇದೆ, ನಾನು ಐ ಬೈ ವಿ ಬಂದಿದೆ. ಅಂದ್ರೆ ಇದನ್ನ ನಾನು ಕೆನ್ ಐ ರೈಟ್ ಒನ್ ಬೈ ಆರ್? ಎಸ್ ಸರ್, ಯು ಕೆನ್ ರೈಟ್ ಒನ್ ಬೈ ಆರ್. ದಟ್ ಮೀನ್ಸ್, ಸಮ್ಮರಿ ಹೇಳ್ತೀನಿ, ಇನ್ ದ ಕೇಸ್ ಆಫ್ ಐ ವರ್ಸಸ್ ವಿ ಗ್ರಾ, ಸ್ಲೋಪ್ ಈಸ್ ಈಕ್ವಲ್ ಟು ಒನ್ ಬೈ ರೆಸಿಸ್ಟೆನ್ಸ್. ಇಲ್ಲಿ ಸ್ಲೋಪ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವಿ ಬೈ ಐ, ವಿ ಬೈ ಐ ಆರ್. ಸೊ ಗ್ರಾಫ್ ಅನ್ನು ನೋಡಬೇಕು, ಅದೇನು ಐ ವರ್ಸಸ್ ವಿನ, ವಿ ವರ್ಸಸ್ ಐನ. ಐ ವರ್ಸಸ್ ವಿ ಆದರೆ ಸ್ಲೋಪ್ ಈಸ್ ಈಕ್ವಲ್ ಟು ಒನ್ ಬೈ ಆರ್, ವಿ ವರ್ಸಸ್ ಐ ಆದರೆ ಸ್ಲೋಪ್ ಈಸ್ ಈಕ್ವಲ್ ಟು ಆರ್. ಸೊ ಇಷ್ಟು ಡೀಟೇಲ್ಸು ಓಮ್ಸ್ ಲಾಗೆ ಸಂಬಂಧಪಟ್ಟಂಗೆ ಇನ್ನೂ ಸಾಕಷ್ಟು ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡೋದ್ರ ಜೊತೆಗೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಆಮೇಲೆ ಕಾಮೆಂಟ್ಸನ್ನು ಕೊಡಿ. ಕಾಮೆಂಟ್ಸ್ ಕೊಟ್ಟರೆ ನನಗೂ ಕೂಡ ಎಲ್ಲಿ ರೆಕ್ಟಿಫೈ ಮಾಡ್ಬೋದು, ಎಲ್ಲಿ ಇಂಪ್ರೂವೈಸ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಆಯ್ತಾ? ಯಾಕೋ ನೀವು ಇನ್ನೂ ಜಾಸ್ತಿ ನೋಡ್ತಾ ಇಲ್ಲ ಅನ್ಸುತ್ತೆ, ಸ್ವಲ್ಪ ವೀಡಿಯೋಸನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ಶೇರ್ ಯುವರ್ ಕಾಮೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.